ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ನಾಲ್ಕನೆಯ ಭಾನುವಾರದ ಆರಾಧನಾ ದಿನದ ಧ್ಯಾನಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ ಕ್ರಿಸ್ತ ಶಕ 231 ರಲ್ಲಿ ಇಟಲಿ ದೇಶದ ಸಿಸಿಲಿ ಎಂಬಲ್ಲಿ ಜನಿಸಿದ ಒಬ್ಬ ಸುಂದರಿ ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಈ ಸುಂದರಿ ಬಾಲ್ಯದಿಂದಲೇ ಈಕೆಯ ಸೌಂದರ್ಯ ಎಲ್ಲರ ಕಣ್ಣುಗಳನ್ನು ಕುಕ್ಕುವಂತಿತ್ತು ಈಕೆಯನ್ನು ನೋಡಿದವರೆಲ್ಲರೂ ಈಕೆಯನ್ನು ಬಯಸ್ತಾ ಇದ್ದರು ಈಕೆ ಬೆಳೆದು ನಿಂತಾಗ ಎಲ್ಲರೂ ಕೂಡ ಆಕೆಯನ್ನು ನೋಡುವವರೇ ಆಕೆಯ ಸೌಂದರ್ಯ ಅಷ್ಟೊಂದು ರಮಣೀಯ ರಮ್ಯವಾಗಿತ್ತು ಅನೇಕ ಯುವಕರು ಕೂಡ ಆಕೆಯನ್ನು ವಿವಾಹವಾಗಲು ಬಯಸ್ತಾ ಇದ್ದರು ಆದರೆ ಈಕೆ ತನ್ನ ಬಾಲ್ಯದಿಂದಲೇ ನಾನು ನನ್ನ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸಿಕೊಂಡಿದ್ದೇನೆ ಪ್ರಭು ಕ್ರಿಸ್ತರೇ ನನ್ನ ವಲ್ಲಭ ಅವರನ್ನು ಮೆಚ್ಚಿಸುವುದೇ ನನ್ನ ಪರಮ ಗುರಿ ಎಂದು ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಆ ಪ್ರಭುವನ್ನು ಮೆಚ್ಚಿಸುವಲ್ಲಿ ಈಕೆ ನಿರತಳಾಗಿದ್ದಳು ಮಗ್ನಳಾಗಿದ್ದಳು ಈಕೆಯ ಸೌಂದರ್ಯವನ್ನು ನೋಡಿ ಬಯಸದೆ ಇರುವವರೇ ಇಲ್ಲ ಆದರೆ ರೋಮ್ ಚಕ್ರಾಧಿಪತ್ಯದ ರಾಜ್ಯಪಾಲ ಕ್ವಿಂಟಿಯಾನುಸ್ ಇವನ ದುಷ್ಟ ಕಣ್ಣುಗಳು ಈಕೆಯ ಸೌಂದರ್ಯದ ಮೇಲೆ ಬೀಳ್ತವೆ ರಾಜ್ಯಪಾಲನಾಗಿದ್ದೀನಿ ನನಗೆ ನೀನು ವಿವಾಹ ಆಗಬೇಕು ಎಂದು ಈ ಸುಂದರಿಯನ್ನ ಆತ ಬಯಸ್ತಾನೆ ಆಕೆ ಒಲ್ಲೆ ಎಂದು ಈ ರಾಜ್ಯಪಾಲನಿಗೆ ನುಡಿತಾಳೆ ರಾಜ್ಯಪಾಲನಾದ ನನಗೆ ನೀನು ಒಲ್ಲೆ ಎನ್ನುವ ಹಾಗಿಲ್ಲ ನೀನು ನನಗೆ ವಿವಾಹ ಆಗಲೇಬೇಕು ನಾನು ನಿನ್ನನ್ನು ಬಯಸಿದ್ದೇನೆ ನಿನ್ನ ಸೌಂದರ್ಯ ನನ್ನನ್ನು ಆಕರ್ಷಿಸಿದೆ ನಾನು ನಿನ್ನನ್ನು ಬಯಸಿದಂತೆ ನೀನು ಅದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಬೇಕು ಎಂದು ಕ್ವಿಂಟಿಯಾನುಸ್ ಹೇಳ್ತಾನೆ ಆಕೆ ಒಲ್ಲೆ ಎಂದಾಗ ಆಕೆಯನ್ನು ಹೆದರಿಸಿ ಬೆದರಿಸಿ ಗದರಿಸಿ ವಿವಾಹವಾಗುವಂತೆ ಹೇಳ್ತಾನೆ ಪುನಃ ಆಕೆ ಅದಕ್ಕೆ ಒಲ್ಲೆ ಎಂದು ಹೇಳ್ತಾಳೆ ಈಕೆಯ ನಿರಾಕರಣೆಯ ಮಾತುಗಳನ್ನು ಕೇಳಿದಂತಹ ರಾಜ್ಯಪಾಲ ಆಕೆಗೆ ಬಂದಿಖಾನೆಯಲ್ಲಿ ಹಾಕ್ತಾನೆ ಬಂದಿಖಾನೆಯಲ್ಲಿ ಹಾಕಿ ಆಕೆಗೆ ಚಿತ್ರಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಈ ಸುಂದರಿ ಯುವತಿ ಪ್ರಭುವಿನಲ್ಲಿ ಬೇಡ್ಕೊಳ್ತಾಳೆ ಸ್ವಾಮಿ ನನ್ನ ಆಸೆ ತುಮುಲಗಳು ನಿಮಗೆ ತಿಳಿದಿವೆ ನನ್ನ ಈ ಸಮರ್ಪಣಾ ಜೀವನವನ್ನು ಜೀವಿಸಲು ನೀವು ನನಗೆ ನೆರವಾಗಿರಿ ಎಂದು ಪ್ರಭುವಿನಲ್ಲಿ ಬೇಡ್ಕೊಳ್ತಾಳೆ ಪುನಃ ಕ್ವಿಂಟಿಯಾನುಸ್ ಆಗಾಗ್ಗೆ ಬಂದು ತನಗೆ ವಿವಾಹ ಆಗಲೇಬೇಕು ಎಂದು ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ ಆದರೂ ಕೂಡ ಈ ಯುವತಿ ಒಲ್ಲೆ ಎಂದು ಹೇಳ್ತಾಳೆ ಕೊನೆಗೆ ಆಕೆಯನ್ನು ಒಂದು ವೇಶ್ಯಾಗ್ರಹಕ್ಕೆ ಕಳುಹಿಸಿ ಅಲ್ಲಿ ಅನೇಕ ಪುರುಷರ ಮೂಲಕ ಈಕೆಗೆ ಕಿರುಕುಳವನ್ನು ಕೊಡುವಂತೆ ನೋಡಿಕೊಳ್ತಾನೆ ಅಲ್ಲೂ ಕೂಡ ಆಕೆ ಒಲ್ಲೆ ಎಂದು ಹೇಳ್ತಾಳೆ ಅದನ್ನು ನೋಡಿ ಕುಪಿತಗೊಂಡಂತಹ ಈ ರಾಜ್ಯಪಾಲ ಆಕೆಯ ಸ್ತನಗಳನ್ನು ತುಂಡರಿಸ್ತಾನೆ ಆಕೆಯನ್ನು ಬಂದಿಖಾನೆಯಲ್ಲಿ ಮತ್ತೆ ಕೂಡಿ ಹಾಕ್ತಾನೆ ಆಕೆಯ ನೋವು ಆಕೆಯ ಪ್ರಾರ್ಥನೆ ಆಕೆಯ ವಿಶ್ವಾಸವನ್ನು ಕಂಡಂತಹ ದೇವರು ಆಕೆಗೆ ನೆರವಾದರು ಸಂತ ಪೇತ್ರ ರಾತ್ರಿ ಕನಸಿನಲ್ಲಿ ಬಂದು ಆಕೆಯನ್ನು ಗುಣಪಡಿಸಿ ಬಂದಿಖಾನೆಯಿಂದ ಬಿಡುಗಡೆಯಾಗುವಂತೆ ನೋಡಿದ್ರು ಎಂದು ಆಕೆಯ ಚರಿತ್ರೆಯಲ್ಲಿ ನಾವು ಓದ್ತೀವಿ ಇದನ್ನು ಕಂಡಂತಹ ರಾಜ್ಯಪಾಲ ಕ್ವಿಂಟಿಯಾನುಸ್ ಪುನಃ ಕುಪಿತಗೊಂಡು ಆಕೆಯನ್ನು ಆತ ಚೂಪಾದ ಕಲ್ಲುಗಳ ಮೇಲೆ ಹೊರಳಾಡಿಸಿ ತದನಂತರ ಕೆಂಡಗಳ ಮೇಲೆ ಆಕೆ ಹೊರಳಾಡುವಂತೆಯೂ ಮಾಡಿ ಆಕೆ ಸಾಯುವಂತೆ ಮಾಡ್ತಾನೆ ಈ ಮಹಾನ್ ಸುಂದರಿ ಮಹಾನ್ ವೀರವನಿತೆ ಸಂತ ಅಗಥ ಇವರು ಡೈಡ್ ಇನ್ ಡಿಫೆನ್ಸ್ ಆಫ್ ಪ್ಯೂರಿಟಿ ತನ್ನ ಸಮರ್ಪಣಾ ಜೀವನಕ್ಕೆ ತನ್ನ ಪರಿಶುದ್ಧತೆಗೆ ಜೀವಿಸಿ ಪ್ರಭುವಿಗಾಗಿಯೇ ತನ್ನನ್ನೇ ಸಮರ್ಪಿಸಿಕೊಂಡ ಮಹಾವನಿತೆ ಎಂದು ಧರ್ಮಸಭೆ ಅವರನ್ನು ಹಾಡಿ ಹೊಗಳುತ್ತೆ
ಈಕೆಯನ್ನ ಸ್ತನಗಳ ಕ್ಯಾನ್ಸರ್ ನಿಂದ ನರಳುವ ರೋಗಿಗಳ ಪಾಲಕಿ ಹಾಗೂ ಅತ್ಯಾಚಾರಕ್ಕೆ ಒಳಗಾದವರ ಪಾಲಕಿ ಎಂದು ಕೂಡ ಧರ್ಮಸಭೆ ಇವರನ್ನ ಬಣ್ಣಿಸುತ್ತೆ ಪ್ರಭುವಿಗಾಗಿ ಜೀವಿಸಿದಂತಹ ಸಂತ ಅಗತ ರಕ್ತ ಸಾಕ್ಷಿಯಾದರು ಅಮರತ್ವವನ್ನ ಪಡೆದರು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಇಂದಿನ ಆರಾಧನಾ ವಿಧಿಯ ಮೂರು ವಾಚನಗಳು ನಮಗೆ ಇದೇ ಸಂದೇಶವನ್ನ ಕೊಡುತ್ತಾ ಇವೆ ನೀನು ಪ್ರಭುವಿಗಾಗಿ ಜೀವಿಸುವುದಾದಲ್ಲಿ ಪ್ರಭುವಿಗಾಗಿ ನಿನ್ನನ್ನೇ ಸಮರ್ಪಿಸಿಕೊಂಡು ಜೀವಿಸುವುದಾದಲ್ಲಿ ನಿನಗೆ ಕಷ್ಟ ದುಃಖ ತಿರಸ್ಕಾರ ಎಲ್ಲವೂ ಕೂಡ ಕಟ್ಟಿಟ್ಟ ಬುತ್ತಿ ನೀನು ಪ್ರಭುವಿಗಾಗಿ ಜೀವಿಸುವ ವ್ಯಕ್ತಿಯಾಗೋದಾದರೆ ಕಷ್ಟ ಹಿಂಸೆ ನೋವು ಅವಮಾನ ಎಲ್ಲವೂ ಕೂಡ ನಿನಗೆ ನೀಡಲಾಗುತ್ತೆ ಅದು ಉಚಿತವಾಗಿಯೇ ನಿನಗೆ ನೀಡಲಾಗುತ್ತೆ ಎಂದು ಇಂದಿನ ವಾಚನಗಳು ನಮಗೆ ಹೇಳ್ತವೆ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸ್ತೀವಿ ಯೆರೆಮೀಯ ಪ್ರವಾದಿಯನ್ನ ದೇವರು ಆರಿಸಿಕೊಂಡರು ಯೆರೆಮೀಯ ಪ್ರವಾದಿಯನ್ನ ಆರಿಸಿಕೊಂಡ ದಿನದಿಂದ ಯೆರೆಮೀಯನಿಗೆ ನೋವುಗಳು ಅವಮಾನಗಳು ವಿರೋಧಗಳು ಬಳುವಳಿಯಾಗಿಯೇ ಬಂದವು ಪ್ರತಿದಿನ ವಿರೋಧ ಪ್ರತಿದಿನ ಅವಮಾನ ಪ್ರತಿದಿನ ಸಂಕಷ್ಟ ಯೆರೆಮೀಯ ಅನುಭವಿಸಬೇಕಾಯಿತು ಅದುದರಿಂದ ನಾವು ನೋಡ್ತೀವಿ ಯೆರೆಮೀಯ 29 ಸರ್ವೇಶ್ವರನ ಪರವಾಗಿ ನಾನು ಪ್ರಕಟಿಸೆನು ಸರ್ವೇಶ್ವರನ ಪರವಾಗಿ ಅವರ ಮಾತುಗಳನ್ನು ನಾನು ಇತರರಿಗೆ ಹೇಳೆನು ಎಂದು ನಿರ್ಧಾರವನ್ನು ಕೂಡ ಯೆರೆಮೀಯ ಪ್ರವಾದಿ ತೆಗೆದುಕೊಳ್ಳುತ್ತಾನೆ ಆದರೆ ಸರ್ವೇಶ್ವರ ಸ್ವಾಮಿ ಆತನ ಜೊತೆಯಲ್ಲಿ ಇದ್ದರು ಯೆರೆಮೀಯ 1:8 ಅಂಜಬೇಡ ಆ ಜನರಿಗೆ ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂಬ ಸಾಂತ್ವನದ ನುಡಿ ಯೆರೆಮೀಯನನ್ನ ಪ್ರೇರೇಪಿಸಿ ಹುರಿದುಂಬಿಸಿ ಆ ವಿಶೇಷ ಆಶೀರ್ವಾದಕ್ಕೆ ಪಾತ್ರರಾಗುವ ಸೌಭಾಗ್ಯ ಸರ್ವೇಶ್ವರ ಸ್ವಾಮಿ ಯೆರೆಮೀಯನಿಗೆ ನೀಡಿದ್ರು ಇಂದಿನ ಎರಡನೇ ವಾಚನದಲ್ಲಿ ನಾವು ಆಲಿಸ್ತೀವಿ ಪ್ರೀತಿಯೇ ಸಮಸ್ತವನ್ನ ಸಾಧಿಸುವ ಸಾಧನ ಪ್ರೀತಿಯೇ ಸಕಲವನ್ನ ನೀಡುವ ಒಂದು ವಿಶೇಷ ಆಶೀರ್ವಾದ ಪ್ರೀತಿಯಲ್ಲಿ ದ್ವೇಷ ಇಲ್ಲ ಹಗೆತನ ಇಲ್ಲ ಮತ್ಸರ ಇಲ್ಲ ಪ್ರೀತಿಯಲ್ಲಿ ಕರುಣೆ ಸಮಾಧಾನ ಶಾಂತಿ ಎಲ್ಲವೂ ಕೂಡ ಇರುವುದು ಪ್ರೀತಿ ಶಾಂತಿ ಸಮಾಧಾನದ ವ್ಯಕ್ತಿ ನೀನು ಆಗೋದಾದರೆ ನಿನಗೆ ದ್ವೇಷ ಹಗೆತನ ನೋವು ಕೂಡ ಸಿಗ್ಲಿಕ್ಕಿದೆ ಆದರೆ ಪ್ರಭು ನಿನ್ನನ್ನು ಪ್ರೀತಿಸುವರು ಆ ಪ್ರೀತಿಯ ನಿಮಿತ್ತ ನಿನ್ನನ್ನು ಉದ್ಧರಿಸುವರು ಎಂಬ ಸಂದೇಶವನ್ನು ಕೂಡ ನಾವು ಇಂದಿನ ಎರಡನೇ ವಾಚನದಲ್ಲಿ ಆಲಿಸ್ತೀವಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಹೇಳ್ತಾರೆ ಶುಭ ಸಂದೇಶವನ್ನು ಬೋಧಿಸಿದಂಥ ಪ್ರಭುವಿಗೆ ಈತನು ಜೋಸೆಫನ ಮಗನಲ್ಲವೇ ಎಂಬ ತಿರಸ್ಕಾರದ ಪುರಸ್ಕಾರವನ್ನು ನೀಡುತ್ತಾ ಕೊಂಕು ನುಡಿಗಳಿಂದ ಪ್ರಭುವನ್ನು ತಿರಸ್ಕರಿಸ್ತಾರೆ ಆಗ ಪ್ರಭು ಹೇಳೋದನ್ನು ನಾವು ಆಲಿಸ್ತೀವಿ ಸ್ವಗ್ರಾಮದಲ್ಲಿ ಪ್ರವಾದಿ ಸನ್ಮಾನಿತನಲ್ಲ ಆದುದರಿಂದ ಅದೇ ಪ್ರಭು ನಮ್ಮನ್ನು ಉದ್ದೇಶಿಸಿ ನುಡಿಯುತ್ತಾ ಇದ್ದಾರೆ ನೀನು ನನಗಾಗಿ ಜೀವಿಸೋದಾದರೆ ನೀನು ನನಗಾಗಿ ನಿನ್ನ ಜೀವನವನ್ನು ಮುನ್ನಡೆಸೋದಾದರೆ ನಿನ್ನ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸುವರು ಕೊರಡೆಗಳಿಂದಲೂ ನಿನ್ನನ್ನು ಹೊಡೆಸುವರು ಆದುದರಿಂದ ನೀನು ಹರ್ಷಿಸು ನಿನಗೆ ಸಿಗುವಂಥ ಬಹುಮಾನ ಹಿರಿದು ಎಂದು ನಾವು ಮತ್ತಾಯ 5:11-12 ವಚನದಲ್ಲಿ ಓದ್ತೀವಿ ಪ್ರಭುವನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಅವಮಾನಗಳು ದ್ವೇಷ ಹಗೆತನವನ್ನು ಅವನು ಅನುಭವಿಸಲೇಬೇಕು ಕಾರಣ ಲೋಕವು ನನ್ನನ್ನು ಅರಿಯದೆ ನನ್ನನ್ನು ಹಿಂಸಿಸುವುದರಿಂದ ನನ್ನನ್ನು ವಿಶ್ವಾಸಿಸುವ ನಿಮಗೂ ಕೂಡ ಲೋಕ ಹಿಂಸಿಸಲಿಕ್ಕಿದೆ ಎಂದು ಪ್ರಭು ಆಗಲೇ ನಮಗೆ ನೋಡಿದ್ದಾರೆ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭುವಿನ ವ್ಯಕ್ತಿಗಳು ನಾವಾದರೆ ಪ್ರಭುವಿನ ತತ್ವಗಳನ್ನು ನಾವು ಪಾಲಿಸೋದಾದರೆ ಪ್ರಭುವಿನ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದಾದರೆ ನಮಗೂ ಕೂಡ ಕಷ್ಟ ದುಃಖ ದುರಿತ ದುಮ್ಮಾನಗಳು ನಮಗೆ ಕಟ್ಟಿಟ್ಟ ಬುತ್ತಿ ಆ ಸರ್ವೇಶ್ವರ ಸ್ವಾಮಿ ತಮ್ಮ ಏಕೈಕ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ರು ಆ ಸರ್ವೇಶ್ವರ ಸ್ವಾಮಿಯ ಏಕೈಕ ಮಗನಿಗೆ ಹಿಂಸೆಗಳು ಅವಮಾನಗಳು ತಪ್ಪಿದ್ದಲ್ಲ ಅವನು ಆ ಪಾಪಿಗಳ ಜೊತೆಯಲ್ಲಿ ಊಟ ಮಾಡ್ತಾನೆ ಅವನೊಬ್ಬ ಹೊಟ್ಟೆ ಬಾಕ ಅವನಿಗೆ ಹುಚ್ಚು ಹಿಡಿದಿದೆ ಪಾಪಗಳನ್ನು ಕ್ಷಮಿಸುವ ಇವನಾರು ಎಂಬಿತ್ಯಾದಿ ಕುಂಕು ನುಡಿಗಳಿಂದ ಆ ಪ್ರಭುವಿಗೆ ನುಡಿದಿರುವ ಜನರು ಪ್ರಭುವನ್ನು ಹಿಂಬಾಲಿಸುವ ನಮಗೆ ಖಂಡಿತವಾಗಿ ಇದನ್ನು ನೀಡಲಿಕ್ಕಿದ್ದಾರೆ ನಾವು ಹೆಚ್ಚು ಕೆಲಸ ಮಾಡಿದರೆ ಇವನೇಕೆ ಹೆಚ್ಚು ಕೆಲಸ ಮಾಡ್ತಾನೆ ಎಂಬ ಕುಂಕು ನುಡಿಗಳನ್ನು ನಾವು ಕೇಳಲಿಕ್ಕೆ ಸಿಗುತ್ತೆ
ಧರ್ಮ ಕೇಂದ್ರದಲ್ಲಿ ನಮ್ಮ ಸಮುದಾಯಗಳಲ್ಲಿ ನಮ್ಮ ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡುವವರಿಗೆ ಅನೇಕ ರೀತಿಯ ತಿರಸ್ಕಾರದ ಪುರಸ್ಕಾರಗಳು ಕೂಡ ಸಿಗುತ್ತೆ. ಅವನೇಕೆ ಹಾಗೆ ಅವಳೇಕೆ ಹಾಗೆ ಎಂಬ ಕೊಂಕು ನುಡಿಗಳಿಂದ ನಾವು ಹೇಳ್ತೀವಿ. ಆದರೆ ಪ್ರಭುವನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಸಾಂತ್ವನ, ಸಂಭ್ರಮ, ಶಾಂತಿ, ಸಾಕ್ಷಾತ್ಕಾರ, ಆಶೀರ್ವಾದಗಳು ನಮ್ಮ ಮೇಲೆ ಯಥೇಚ್ಛವಾಗಿ ನೀಡಲಾಗುವುದು ಎಂಬ ಸಂದೇಶವನ್ನು ಕೂಡ ಪ್ರಭು ಇಂದಿನ ವಾಚನಗಳ ಮೂಲಕ ನಮಗೆ ನುಡಿಯುತ್ತಾ ಇದ್ದಾರೆ. ಪ್ರಭು ಯೇಸು ನಮ್ಮನ್ನು ಮುನ್ನಡೆಸುತ್ತಿರುವಾಗ, ಪ್ರಭು ಯೇಸು ನಮ್ಮನ್ನು ಆಶೀರ್ವದಿಸುವಾಗ, ನಮಗೆ ಕಷ್ಟ, ದುಃಖ, ನೋವುಗಳು ಎದುರಾದರೂ ಅದನ್ನು ನಾವು ಜಯಿಸುವ ಶಕ್ತಿ ನಮಗೆ ಸಿಗ್ಲಿಕ್ಕಿದೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ನೀವು ಈ ವಕ್ರ ಬುದ್ಧಿಯ ಜನರ ಮಧ್ಯೆ ಜೀವಿಸುವವರು ಆಗಿದ್ದರೂ ನೀವು ತಲೆ ಎತ್ತಿ ನಿಲ್ಲಿರಿ, ಸಮಾಧಾನದಿಂದ ನಿಲ್ಲಿರಿ, ದೇವರ ಪರಿಶುದ್ಧ ಮಕ್ಕಳಾಗಿ ಬಾಳಿರಿ, ಆನಂದದಾಯಕ ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ, ಆಗ ಆಕಾಶದಲ್ಲಿ ನಕ್ಷತ್ರಗಳು ಬೆಳಗುವಂತೆ ನೀವು ಈ ಲೋಕದಲ್ಲಿ ಬೆಳಗುವಿರಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಶಾಂತಿ, ಸಮಾಧಾನ, ನ್ಯಾಯ, ನೀತಿಗಾಗಿ ಜೀವಿಸುವವರಿಗೆ ಅನೇಕ ಸಲ ಕಷ್ಟ, ಹಿಂಸೆಗಳು ಎದುರಾಗಬಹುದು. ನಾವು ಕೂಡ ಅನೇಕ ಸಲ ಈ ಕಷ್ಟ, ಹಿಂಸೆಗಳಿಂದ ನರಳುವ ವ್ಯಕ್ತಿಗಳಾಗಬಹುದು. ಆದರೆ ಪ್ರಭುವಿನ ಸಾಂತ್ವನ, ಪ್ರಭುವಿನ ಪ್ರೇರಣೆ ನಮಗೊಂದು ಆಶೀರ್ವಾದ. ಆಶೀರ್ವಾದವನ್ನು ನಾವು ಪಡೆಯುವಾಗ ಪ್ರಭುವೇ ನುಡಿಯುವಂತೆ, ಹರ್ಷಿಸಿ ಆನಂದಿಸಿರಿ, ನೀವು ನಿಜವಾಗಿಯೂ ಭಾಗ್ಯವಂತರು. ಆ ಒಂದು ವರದಾನ, ಅನುಗ್ರಹ ದೇವರು ನಮಗೆ ಕರುಣಿಸಲಿ. ಅವಮಾನ, ಹಿಂಸೆ, ಕಷ್ಟ, ದುಃಖಗಳನ್ನು ಸಹಿಸುವ ಶಕ್ತಿಯನ್ನು ದೇವರು ನಮಗೆ ನೀಡಲಿ ಎಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುವರಾಗೋಣವೇ. ಆಮೆನ್.